ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಟೂ ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರಿಗೆ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರಷ್ಯ ಅಡುಗೆ ಮನೆ. ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ, ಕೆಸಿಎಸ್ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಟೂಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ಓಕೆ, ನಮ್ಮ ಸೌರಷ್ಯ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರ. ಹಾಗೆಯೇ ಇವತ್ತೊಂದು ಸ್ಪೆಷಲಾಗಿ ನಮ್ಮ ಜೊತೆ ಧೀರಜ್ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆಗಳಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಧೀರಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನೀವು? ನಾವು ಕೂಡ ಚೆನ್ನಾಗಿದೆ. ನೋಡಿ, ಸ್ಪೆಷಲ್ ಆಗಿ ನಾವು ನಮಗೆ ಮಾತ್ರ ಹೀಗೆ ಕೇಳೋದು, ಹುಡುಗರು ಹುಡುಗರು ಇದ್ದರೆ ಮಾತ್ರ ಹೇಗೆ ನೀವು ಕೂಡ ಹೇಗಿದ್ದೀರಾ ಅಂತ ಕೇಳೋದು. ಅಂದರೆ ಅಡುಗೆ ಕೂಡ ಹಾಗೆ ಅಲ್ಲ, ಹುಡುಗರು ಅಡುಗೆ ಮಾಡಿದರೆ ನಾಳೆ ಪಾಕರು. ಓಕೆ, ಸ್ಪೆಷಲ್ ಆಗಿ ಏನು ಮಾಡ್ತಿದ್ದಾರೆ ಇವತ್ತು? ಇವತ್ತು ಬನಾನಾ ಡೆಸರ್ಟ್ ಮತ್ತು ಬ್ಯಾಚುಲರ್ ಚಿಕನ್ ಗ್ರೇವಿ ಮಾಡ್ತಿದ್ದೀವಿ. ಬ್ಯಾಚುಲರ್ ಚಿಕನ್ ಗ್ರೇವಿ ಅಂದರೆ ಅದು ಬ್ಯಾಚುಲರ್ ಅವ್ರು ಮಾತ್ರ ಮಾಡೋದಾ? ಅಲ್ಲ, ಅಂದರೆ ಸಿಂಪಲ್ ಆಗಿ ನಮಗೆ ವಿದಿನ್ 10 ಮಿನಿಟ್ಸಲ್ಲಿ ಮಾಡ್ಬೋದು. ಅಪ್ಪ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ರೂಮಲ್ಲೇ ಪಿ ಜಿಯಲ್ಲೆಲ್ಲ ಇವರಿಗೆ ಮಾಡ್ಕೊಳ್ಬೋದು. ಹೌದು. ಓಕೆ, ಇನ್ನೊಂದು ಬನಾನಾ ಡೆಸರ್ಟ್. ಡೆಸರ್ಟ್ ಓಕೆ. ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮಿಗೆ ಹೋಗ್ಬಾ. ಎಸ್, ಧೀರಜ್ ಅವರ ಅಡುಗೆ ಮನೆಗೆ ಬಂದಾಯಿತು. ಬಂದ ನಂತರ ಏನು ಮಾಡಬೇಕು? ಅಡುಗೆ ಮಾಡಬೇಕಲ್ಲ. ಹೌದು. ಫಸ್ಟ್ ಎಂತ ಮಾಡಬೇಕು ಈಗ? ಈಗ ಫಸ್ಟ್ ನಮಗೆ ಪ್ಯಾನ್ ಬೇಕು. ಪ್ಯಾನ್ ಬೇಕಲ್ಲ, ಅಂದರೆ ಈಗ ಚಿಕನ್ದು ರೆಡಿ ಮಾಡ್ತೀರಲ್ಲ? ಹೌದು. ಓಕೆ, ನಾನ್ ವೆಜ್ ಐಟಮ್ ಫಸ್ಟ್ ಮಾಡ್ತೀರಾ? ನೀವು ನಾನ್ ವೆಜ್ ಪ್ರಿಯರಾ ಅಥವಾ ವೆಜ್ ಪ್ರಿಯರಾ? ನಾನು ಬೋತ್. ಬೋತ್ ಎರಡು ಇದ್ದರು, ನಾನ್ ವೆಜ್ ಇದ್ದರೆ ನಾನ್ ವೆಜ್ ಅಲ್ಲ. ಹೌದು. ಓಕೆ, ಆಯಿಲ್ ಹಾಕ್ಬೇಕಾ? ಹಾಂ, ಫಸ್ಟ್ ಆಯಿಲ್ ಹಾಕಬೇಕು ಸ್ವಲ್ಪ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಹಾಕಿದ್ವಿ. ಸ್ವಲ್ಪ ಸಾಕು, ಸ್ವಲ್ಪ ಸಾಕು, ಸಾಕು ಸಾಕು. ಸ್ವಲ್ಪ ಲೋ ಫ್ಲೇಮ್ ಅಂದರೆ ಈಗ ಫಸ್ಟಿಗೆ ನೀವೇನು ಮಸಾಲೆ ಏನು ಗ್ರನ್ ಟೈಪ್ ಮಾಡ್ತೀರಾ ಅಥವಾ ಚಿಕನ್? ಇದಕ್ಕೆ ಅಂದರೆ ಫಸ್ಟ್ ನಾನು ಉದ್ದ ಮೆಣಸನ್ನು ಹಾಕ್ತೇನೆ, ಒಂದು 7-8. ಉದ್ದ ಮೆಣಸು? ಹೌದು. ಹಾಂ ಹಾಂ, ಸ್ವಲ್ಪ ಇವಾಗ ಎಣ್ಣೆ ಬಿಸಿ ಆದಮೇಲೆ. ಓಕೆ, ಒಂದು ಅಂದರೆ ಇದು ಮಸಾಲೆ ರೆಡಿಗೆ? ಹೌದು, ಮಸಾಲೆಗೆ ನಾವು ರೆಡಿ ಮಾಡೋದು. ಇದಕ್ಕೆ ನಾವು ಒಂದು 7-8 ಉದ್ದ ಮೆಣಸನ್ನು ಹಾಕಿದ್ರಲ್ಲ. ಓಕೆ, ಇದಂದರೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಯಾಕಂದರೆ ಒಮ್ಮೆಲೆ ನಾವು ಜಾಸ್ತಿ ಇದು ಮಾಡಿದರೆ, ಬಿಸಿ ಮಾಡಿದರೆ ಕಪ್ಪಾದರೆ ಒಂದು ಕಹಿ ಕಹಿ ಆಗ್ತದೆ, ಅಷ್ಟು ಒಳ್ಳೆಯದಾಗುದಿಲ್ಲ. ಸೊ ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಇನ್ನೊಂದು ಏನಂದರೆ, ನಾವು ಚೆನ್ನಾಗಿ ಇದು ನೋಡಿ ಈಗ ಈ ರೀತಿ ಫ್ರೈ ಮಾಡಿದರೆ ನಮಗೆ ಮಿಕ್ಸಿಗೆ ರುಬ್ಬುವಾಗ ಸ್ವಲ್ಪ ಈಸಿ ಆಗ್ತದೆ, ಇಲ್ಲದಿದ್ದರೆ ಕಡಿ ಕಡಿಯಾಗಿ ಬರ್ತದೆ. ಸೊ ಆದರೆ ಈಗ ನಾವು ಜಾಸ್ತಿ ಫ್ಲೇಮಲ್ಲಿ ಮಾಡಿದರೆ ಬರೀ ಕಪ್ಪು ಮಾತ್ರ ಆಗೋದು, ಕಪ್ಪು ಮಾತ್ರ ಆಗೋದು, ಅಂದ್ರೆ ಕಡಿ ಕಡಿ ಬರುದಿಲ್ಲ. ಇಲ್ಲದಿದ್ರೆ ಅದು ಮಿಕ್ಸಿಯಲ್ಲಿ ಹಾಕುವಾಗ ಒಂಥರ ಸಣ್ಣ ಸಣ್ಣ ತುಂಡು ತುಂಡು ಎಲ್ಲ ಬಂದು ಟೇಸ್ಟ್ ಚೆನ್ನಾಗಿ ಆಗ್ಲಿಕ್ಕೆ ನಿಧಾನವಾಗಿ ಮಾಡಬೇಕು. ಹೌದು. ಓಕೆ, ನಾನ್ ವೆಜ್ಗೆಲ್ಲ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಅದು ಕೂಡ ಒಳ್ಳೇದು ಬರೋದಿಲ್ಲ. ಇದು ಸ್ವಲ್ಪ ಫ್ರೈ ಆಗ್ತಾ ಬಂದಾಗೆ ಇದಕ್ಕೆ ನಾನು ಕ್ಯಾಶ್ ಆನ್ ಹಾಕ್ತಿದ್ದೇನೆ. ಓಕೆ, ಸ್ವಲ್ಪ ಮಂದ ಬರ್ಲಿಕ್ಕೆ ಕೂಡ ಒಳ್ಳೆ ಆಗ್ತದೆ. ಯಾಕಂದ್ರೆ ಇವಾಗ ನಾವು ಮೆಣಸಿನೊಟ್ಟಿಗೆ ನಾವು ಕ್ಯಾಶುವನ್ನು ಹಾಕಿದ್ರೆ ಕ್ಯಾಶು ಎಣ್ಣೆಯಲ್ಲಿ ಬೇಗ ಕಪ್ಪಾಗುದು. ಬೇಗ? ಹೌದು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಮೆಣಸನ್ನು ಹಾಕಿ ಮೆಣಸು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾವು ಮತ್ತೆ ನಾವು ಕ್ಯಾಶುವನ್ನು ಹಾಕ್ಬೇಕು. ಮತ್ತೆ ನಾವು ಒಟ್ಟಿಗೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಇದನ್ನು ತೆಗೆಯುವಂಥದ್ದು. ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ಹೌದು, ನಾನು LLB ಫೈನಲ್ ಇಯರ್. LLB ಮಾಡ್ತಿದ್ದೀರಾ? ಓಕೆ, ಈಗಾಗಲೇ ನೀವು ಲಾಯರ್ ಕೂಡ ಆಗುವ ಚಾನ್ಸಸ್ ಉಂಟು. ಹೌದು. ಓಕೆ, ಹಾಗಾದ್ರೆ ನಿಮ್ಮ ಜೊತೆ ಎಲ್ಲ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕಲ್ಲ? ಇಲ್ಲ, ಹಾಗೇನಿಲ್ಲ. ಓಕೆ, ಅಂದರೆ ಈ ಲಾಯರ್ ಕಲಿತವರು ಕೂಡ ಈಗ ನೋಡಿ, ಅವರು ಒಂದು ಬಾಟ್ಲಿ ಸಿಕ್ಕಿದ್ರೆ ಸಾಕು, ಏನಾದರೂ ನೀರಿನ ಬಾಟ್ಲಿ ಸಿಕ್ಕಿದ್ರೆ ಅದು ಎಷ್ಟು ಟೈಮ್ ಯೂಸ್ ಮಾಡಬೇಕು ಅದೆಲ್ಲ ಅವ್ರಿಗೆ ಪಕ್ಕ ಗೊತ್ತಿರುತ್ತೆ. ನೀವು ಅದೇ ಥರ ಅಡುಗೆಯಲ್ಲಿ ಕೂಡ ಕರೆಕ್ಟಾಗಿ ಅದು ಬೇಯಬೇಕು. ಹೌದು, ಕಪ್ಪಾಗಬಾರ್ದು. ಇವಾಗ ಇದನ್ನು ನಾವು ತೆಗಿಬೋದು. ಓಕೆ, ಕಡಿಯಲ್ಲ. ಓಕೆ, ಇನ್ನಿದನ್ನು ನಾವು ಇದು ಮಾಡಬೇಕು, ಗ್ರೈಂಡ್ ಮಾಡಬೇಕು. ಅಂದರೆ ಇನ್ನು ಬೇರೆ ಏನು ಹೊರ್ಕೊಳ್ಳಿಕ್ಕೆ? ಇಲ್ಲ ಇಲ್ಲ, ಇನ್ನೇನಿಲ್ಲ. ಓಕೆ, ಹಾಗಾದರೆ ಮಿಕ್ಸ್ ಬೇಕಲ್ಲ? ಹಾಂ.
ಇನ್ನೊಂದು ಏನಂದ್ರೆ ನಾವೀಗ ಇದನ್ನು ಮಿಕ್ಸಿಯಲ್ಲಿ ರುಬ್ಬುವಾಗ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ, ಅಂದ್ರೆ ಡ್ರೈ ಅಲ್ಲಿ ಇದು ಮಾಡ್ಲಿಕ್ಕೆ, ರುಬ್ಲಿಕ್ಕೆ. ಇದೊಂದು ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬ್ಯಾಚುಲರ್ಸ್ ಅಂದ್ರೆ ಈ ರೂಮಲ್ಲೆಲ್ಲ ಇರ್ತಾರಲ್ಲ ಕೆಲವು, ಅಂದ್ರೆ ವಿದಿನ್ 10 minutes ಅಲ್ಲಿ ಕೆಲವೊಂದು ಈಗ ಚಿಕನ್ ಮಾಡುವ ಅಂತಿದ್ರೆ, ಸೊ ಇಂತ ಈಗೆಲ್ಲ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗ್ತದೆ, ಅಂದ್ರೆ ಟೈಮ್ ಕೂಡ ಉಳಿತದೆ ಮತ್ತೆ ತುಂಬಾ ರುಚಿಯಾಗಿ ಕೂಡ ಇರ್ತದೆ. ಈಗ ಇದನ್ನ ನಾವು ಗ್ರೈಂಡ್ ಮಾಡುವ. ನೀರೇನು ಹಾಕುದಿಲ್ಲ, ನೀರೆಂತ ಹಾಕ್ಲಿಕ್ಕಿಲ್ಲ. ಓಕೆ, ಉಪ್ಪು ಎಲ್ಲ ಆಮೇಲೆ ಹಾಕೊಡೋದಾ? ಹೌದು, ಉಪ್ಪೆಲ್ಲ ಮತ್ತೆ. ನೋಡಿ ಇವಾಗ ಇದು ಕಡಿ ಕಡಿಯಾಗಿ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ನಾವು ಗೋಡಂಬಿ ಪರಿಮಳ ಹಾಗೆ ಬರ್ತಾ ಉಂಟು ಅಲ್ಲ ನೋಡಿ, ಇವಾಗ ಇಷ್ಟು ಗ್ರೈಂಡ್ ಆದ್ಮೇಲೆ ಇದಕ್ಕೆ ನಾವು ಇದನ್ನು ಟೊಮೆಟೋವನ್ನು ಹಾಕಬೇಕು. ಟೊಮೆಟೊ ಇದರಲ್ಲಿ ನಾನು 1.5 ಟೊಮೆಟೋವನ್ನು ತೆಗೆದುಕೊಂಡಿದ್ದೆ. ಹೌದು, ಇವಾಗ ಇದನ್ನು ನಾವು ಹಾಕಬೇಕು. ಅದನ್ನು ಕೂಡ ಮಿಕ್ಸ್ ಮಾಡಿ, ಇದನ್ನು ಕೂಡ ಹಾಕಿ ಮತ್ತೆ ಇದನ್ನು ಒಟ್ಟಿಗೆ ನಾವು ಗ್ರೈಂಡ್ ಮಾಡಿ. ಇನ್ನು ಬೇರೆ ಏನು ಹಾಕ್ಲಿಕ್ಕಿಲ್ಲ? ಇನ್ನೇನು ಹಾಕ್ಲಿಕ್ಕಿಲ್ಲ. ಓಕೆ, ಇದಕ್ಕೆ ಕೂಡ ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ, ಟೊಮೆಟೊ ಹಾಕಿದ್ರೆ ಕೂಡ. ಅದು ಟೊಮೆಟೊ ಹಾಕುವಾಗನೇ ಅದರಲ್ಲಿ ನೀರು ಬರ್ತದೆ. ನೀರು ಬರ್ತದೆ ಅಲ್ಲ. ಇವಾಗ ನಾವು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಓಕೆ, ಅಂದರೆ ಅದೇ ಫ್ಯಾನಲ್ಲಿ ಮಾಡೋದಿಲ್ಲ? ಹೌದು. ಓಕೆ ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಹಾಂ, ಸಾಕು ಸಾಕು. ನಾವು ಈಗ ಏನು ಮೆಣಸು ಮತ್ತು ಏನು ರೆಡಿ ಮಾಡಿಟ್ಟ ಮಸಾಲೆ ಮಾತ್ರ ಅದಕ್ಕೆ ಬೇರೆ ಯೂಸ್? ಹೌದು, ಬೇರೆ ಏನು ಮಸಾಲೆ ಆ್ಯಡ್ ಮಾಡಬೇಕು? ಓಕೆ, ಇನ್ನು ಒಂದೇ ವರ್ಷ ಇರೋದಲ್ಲ. ಹೌದು, ಮತ್ತೆ ನೀವು ಲಾಯರ್ ಆಗ್ತಾ ಇದ್ದಾರೆ? ಮತ್ತೆ ಲಾಯರ್. ಓಕೆ, ಹಾಂ, ಅಡ್ವೊಕೇಟ್ ಆಗ್ತಿದ್ರು. ಹೇಗೆ ಅನ್ನಿಸ್ತಾ ಉಂಟು ನಿಮ್ಮ ಲಾಯರ್ ಫೀಲ್ಡ್ ಎಲ್ಲ, ಅಡ್ವೊಕೇಟ್ ಫೀಲ್ಡ್ ಎಲ್ಲ ಇವಾಗಿನ ಜನ್ರೇಷನ್ಗೆ ಹೇಗೆ, ಅಂದರೆ ಕಾನೂನುಗಳು ಹೇಗೆಲ್ಲ ನಡೀತಾ ಉಂಟು, ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ? ಅಂದರೆ ಲಾಯರ್ಗಳನ್ನು ಎಷ್ಟು ಸೀರಿಯಸ್ ತಗೊಳ್ತಾರೆ ಹೇಗೆ? ಹೌದು ಅಲ್ಲ, ಈಗಿನ ಕಾಲದಲ್ಲಿ ಲಾಯರ್ಸ್ಗೆ ಜಾಸ್ತಿ ಕೆಲಸ ಬರೋದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಎಲ್ರಿಗೂ ಕೂಡ, ಅಂದರೆ ಎಲ್ಲರೂ ಒಂದು ನನ್ನ ಪ್ರಕಾರದ ಎಲ್ಲರೂ ಕೂಡ ಇವಾಗ ಎಜುಕೇಟೆಡೇ. ಮತ್ತು ಇನ್ನೊಂದು ಏನಂದರೆ, ಈಗ ಒಂದು ಎಕ್ಸಾಂಪಲ್ ಆಗಿ ಏನು ಹೇಳುದಂದ್ರೆ, ಇವಾಗ ಒಂದು ಒಂದು ಇನ್ಸಿಡೆಂಟ್ ಆಗ್ತದೆ, ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವಾಗ ಎಬ್ಬ ಬೇಡ ಮಾರೆ, ಅಡ್ವೊಕೇಟ್ನ ಇದರಲ್ಲಿ ಹೋದ್ರೆ ಇನ್ನು ಸುಮ್ಮನೆ ಅದು ವರ್ಷಾನುಗಟ್ಟಲೆ ಆಗ್ಬೋದು. ಮತ್ತೆ ಸುಮ್ಮನೆ ಅವರಿಗೆ ಹೋಗಿ ಕೆಲಸ ಕೊಡೋದಕ್ಕಿಂತ ನಾವೇ ಏನಾದ್ರೂ ಮಾಡಿ ಇದು ಮಾಡುವ ಅಂತ ಇಲ್ಲಿ ಅವರವರೇ ಥಿಂಕ್ ಮಾಡ್ತಾರೆ. ಬಟ್ ಒಂದು ಹಂತದಲ್ಲಿ ಲಾಯರ್ಗಳು ಇದ್ರೇನೆ ಒಂದು ಕೆಲವು ನ್ಯಾಯ ಅಥವಾ ಕಾನೂನುಗಳು ಕರೆಕ್ಟ್ ಆಗಿದೆ. ನಾವೇ ಜಗಳಾಡಿಕೊಂಡು ಕಚ್ಚಾಡಿಕೊಂಡು ಇರೋದಕ್ಕಿಂತ ಲಾಯರ್ಗಳು ಇದ್ರೆ ಅದೊಂದು ಅವ್ರ ಮಧ್ಯವರ್ತಿಗಳು ಹಾಗೆಲ್ಲ. ಆಕ್ಚುಲಿ ಲಾಯರ್ಗಳು ಬೇಕು, ಲಾಯರ್ಸ್ ಬೇಕು. ಹಾಗಾಗಿ ನೀವು ನೆಕ್ಸ್ಟ್ ಆ ಥರದ ಕೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಂತ ಹೇಳ್ಬೋದಲ್ಲ. ಓಕೆ, ಇವಾಗ ಎಣ್ಣೆ ಬಿಸಿ ಆಗ್ತಾ ಬರುವ ಹಾಗೆ ನಾವು ಇದಕ್ಕೆ ನಾನು ಒಂದು ಹೌದು ಒಂದು ಈರುಳ್ಳಿಯನ್ನು ಕಟ್ ಮಾಡಿದ್ದಕ್ಕೆ ನಾನು ಹಾಕಿದ್ದೇನೆ. ಅಕ್ಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕಂದು ಬಣ್ಣ ಬರುವವರೆಗೆ. ನೋಡಿ ಇವಾಗ ಇದೊಂದು ಸ್ವಲ್ಪ ಸ್ವಲ್ಪ ಕಂದು ಬಣ್ಣ ಬರ್ತಾ ಬರುವಾಗ ನಾವು ಇದಕ್ಕೆ ಚಿಕನ್ ಅನ್ನು ಆ್ಯಡ್ ಮಾಡಿ. ನೀವು ಬಾಯ್ಲರ್ ಚಿಕನ್ ತಗೊಂಡಿದ್ದೀರಾ ಅಂತ? ಹೌದು ಹೌದು. ಇದಕ್ಕೆಲ್ಲ ನಾವು ಜಾಸ್ತಿಯಾಗಿ ಬಾಯ್ಲರ್ ಯೂಸ್ ಮಾಡೋದು, ಯಾಕಂದ್ರೆ ನಮ್ಗೆ ಟೈಸನ್ ಎಲ್ಲ ಸುಕ್ಕಕ್ಕೆ ಸ್ವಂತದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ನಾವು ಬಾಯ್ಲರ್ ಯೂಸ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ಇದು ಸ್ವಲ್ಪ ಗ್ರೇವಿ ಟೈಪ್ ಬರುತ್ತಾ? ಹೇಗೆ? ಹೌದು, ಗ್ರೇವಿ ಟೈಪ್ ಬರ್ತದೆ. ಓಕೆ, ಇನ್ನು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋ. ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ತಿದ್ದೇನೆ. ನಂತರ ಧನಿಯ ಪೌಡರ್ ಹಾಕ್ತಿದ್ದೇನೆ 1 tablespoon. ಓಕೆ, ಮತ್ತೆ ಗರಂ ಮಸಾಲ. ಗರಂ ಮಸಾಲ ಚಿಕನ್ಗೆಲ್ಲ ಗರಂ ಮಸಾಲ ಬೇಕಲ್ಲ? ಹೌದೌದು. ಆಮೇಲೆ ಮತ್ತೆ ಅರಶಿನ. ಅರಶಿನ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಆ್ಯಕ್ಚುಲಿ ಅರಿಶಿನವನ್ನು ಕೆಲವೊಮ್ಮೆ
ಚಿಕನ್ಗೆ ಮೊದಲೇ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ. ಹೌದು, ಹೌದೌದು, ಹಾಗೆ ಸಹ ಮಾಡ್ತಾರೆ. ಬಟ್ ಹೀಗೆ ಸಹ ಮಾಡ್ತೀವಿ, ಮಾಡ್ಬೋದು. ಮತ್ತು ಉಪ್ಪನ್ನು ಸಹ ನಾವು ಇವಾಗ ಚಿಕನನ್ನು ಹಾಕಿದ ಮೇಲೆ ಸಡನ್ ಆಗಿ ಉಪ್ಪನ್ನು ಸಹ ಹಾಕ್ಲಿಕ್ಕಿಲ್ಲ. ಅಂದರೆ ಒಂದು ಸ್ವಲ್ಪ ಬೇಯ್ದ ನಂತರ, ಸ್ವಲ್ಪ ಅಂದರೆ ತುಂಬ ಅಲ್ಲ, ಒಂದು 2 ನಿಮಿಷದ ನಂತರ ನಾವು ಉಪ್ಪನ್ನು ಹಾಕುದು. ನೋಡಿ, ಇವಾಗ ನಾನು ಇಷ್ಟು ಮಿಕ್ಸ್ ಮಾಡಿದಲ್ಲ, ಈಗ ಆಲ್ರೆಡಿ ಮಸಾಲದಲ್ಲೆಲ್ಲ ಉಪ್ಪೆಲ್ಲ ಇರ್ತದೆ. ಸೊ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕು, ಜಾಸ್ತಿ ಹಾಕುದು ಬೇಡ. ಇಷ್ಟಾಗಿದೆ ಸಾಕು, ಮಾಸಕ್ಕೆ ಹಿಡ್ಕೊಳ್ಳುವಷ್ಟು ಉಪ್ಪು ಹಾಕಿದ್ರೆ ಸಾಕು. ಹೌದು, ಇನ್ನು ಸ್ವಲ್ಪ ಬೇಯಲ್ಲ, ರೆಡ್ ಮಿಕ್ಸ್ ಬೇಕಾ? ಹಾಂ, ಓಕೆ. ಇದೊಂದು 2 ನಿಮಿಷ ಬೆಂದರೆ ಹೌದು, ಆಮೇಲೆ ಮಸಾಲೆ ಮಸಾಲೆ. ಓಕೆ, ಏನು ಹೇಳಿ ನೀವು, ಒಂದು LLB, ಆಮೇಲೆ ಕುಕ್ಕಿಂಗ್, ಆಮೇಲೆ ಬೇರೆ ಏನು ಮಾಡ್ತಾಯಿದ್ರಾ ಅಂದರೆ ಹವ್ಯಾಸಗಳು ಬೇರೆ? ಇದು ಬೇರೆ ಅಂದರೆ ನಾನು ಜಾಬ್ ಮಾಡ್ತಿದ್ದೇನೆ. ಹಾಂ, ಜಾಬ್ ಕೂಡ ಮಾಡ್ತೀನಿ ಅಂದರೆ ಈಗ ಸ್ಟಡಿ ಜೊತೆ. ಹೌದು, LLB ಮಾಡಿಕೊಂಡೆ ಜಾಬ್ ಮಾಡಿ ಮಾಡ್ತಿದ್ದೇನೆ. ಓಕೆ, ಏನು ಮಾಡ್ತಿದ್ದೆ? ನಾನು ಗಣೇಶ್ ಟ್ರಾವೆಲಲ್ಲಿ ಹೆಡ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡ್ತಿದ್ದೆ, ಪಾರ್ಟ್ ಟೈಮ್ ವರ್ಕ್. ಇದು ಭಯಂಕರ ನೀವು ಮಾಡ್ತಿದ್ದಾರೆ ನೋಡಿ, ಅಂದರೆ ಜಾಬ್ ಮಾಡಿಕೊಂಡು ಸ್ಟಡಿ ಮಾಡೋದು ಕಷ್ಟ ಆಗಲ್ವಾ? ಹೇಗೆ? ಇಲ್ಲ, ನನಗೆ ಅಂದರೆ ಬ್ಯಾಲೆನ್ಸ್ ಆಗಿದೆ ಎಲ್ಲ ಕೂಡ. ಅಂದರೆ ಮನೆಯಲ್ಲಿ ಕುಕ್ಕಿಂಗ್ ಮಾಡೋದು ಸಹ ನಾನೇ, ಅದು ಸಹ ಬ್ಯಾಲೆನ್ಸ್ ಆಗಿದೆ. ಮತ್ತು ಕಾಲೇಜ್ ಮತ್ತು ವರ್ಕ್ ಎಲ್ಲ ನೋಡಿ. ನಿಮ್ಮಂಥವರೆಲ್ಲ ಇದ್ದರೆ ನೋಡಿ ಹೇಗೆ ಅಂದರೆ ಲೈಫನ್ನು ಅಷ್ಟು ಸ್ಪೋರ್ಟ್ಸಿಯಾಗಿ ತಗೊಳ್ಬೇಕಲ್ಲ. ಜಾಬ್ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಮನೆಯನ್ನು ಕೂಡ ಹ್ಯಾಂಡಲ್ ಮಾಡಿಕೊಂಡು ಹೋಗೋದು ಕಷ್ಟ ಇಲ್ಲ, ಈಸಿ ಅಂತ ಹೇಳ್ಕೊಳ್ಬೋದು. ಈಸಿ, ಓಕೆ. ಅಂದರೆ ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಸೇರುವುದು ಆ ಥರ ಎಲ್ಲ ಇಲ್ಲ? ಎಲ್ಲ ಫ್ರೆಂಡ್ಸ್ ಜೊತೆಗೆ ಎಲ್ಲಿಗಾದರೂ ಈಗ ಪ್ರವಾಸಕ್ಕೆಲ್ಲ ಹೋಗುವಂಥದ್ದು ಹಾಗೆಲ್ಲ ನಾವು ಮಾಡ್ತೇವೆ. ಆ ಥರ ಮಾಡ್ತೀವಿ. ಈಗ ಫ್ರೆಂಡ್ಸ್ ಎಲ್ಲ ನಿಮ್ಮ ಮನೆಯೆಲ್ಲ ಬಂದರೆ ಗಮ್ಮತ್ತು, ಊಟ ಎಲ್ಲ ಗಮ್ಮತ್ತು. ಹೌದು, ನಾನ್ ವೆಜ್ ಅದೆಲ್ಲ. ಹೌದು, ಎಲ್ಲ ನಾನ್ ವೆಜ್ ಎಲ್ಲ ಎಲ್ಲ ಕೂಡ ಮಾಡ್ತೇವೆ. ಮನೆಯಲ್ಲಿ ಯಾರಾದರೂ ನನ್ನ ಅಕ್ಕ ಎಲ್ಲ ಬಂದರೆ ಅಕ್ಕನಿಗೆಲ್ಲ ನಾನೇ ಎಲ್ಲ ಅಡಿಗೆ ಎಲ್ಲ ಮಾಡಿ. ಹೌದು, ನಿಮಗೆ ಅಕ್ಕ ಎಲ್ಲ ಹೇಳ್ಕೊಡೋದಿಲ್ಲ ಇಲ್ವಾ ಅಂದರೆ ಅಡಿಗೆ? ನಾನೇ ಅವಳಿಗೆ ಹೇಳಿಕೊಡು. ನೀವೇ ಹೇಳ್ಕೊಡೋದಾ? ಇದಂತೂ ಮಜಾ ಉಂಟು ಅಂದರೆ ನಿಮ್ಮ ಕೈ ರುಚಿಯನ್ನು ಅಕ್ಕನಿಗೆ ಹೇಳ್ಕೊಡೋದು. ಓಕೆ, ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ. ಹೌದು, ಬೆಂದಿರ್ಬೋದು ಕರೆಕ್ಟಾಗಿ. ಇನ್ನು ತೆಗಿವ? ಹಾಂ, ತೆಗಿವ. ಇನ್ನು ಮಸಾಲೆ ಆ್ಯಡ್ ಮಾಡೋದಾ? ಹಾಂ, ಓಕೆ. ಹಿಂಗೆ ಬೆಂದಿದೆ ನೋಡಿ, ಹಾಗೆ ಬೆಂದು ಫ್ರೈ ಆಗಿದೆ. ಇದನ್ನೇ ನೋಡಿದರೆ ಉಪ್ಪೆಲ್ಲ ಹಾಕಿದರೆ ಹಾಗೆ ತಿನ್ಬೋದಲ್ಲ. ಹೌದು, ಅದೇ. ಹಾಂ, ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಮಸಾಲೆನ, ಅದಕ್ಕಿಂತ ಮುಂಚೆ ನಾವು ಇದನ್ನು ಹಾಕುವ, ರೆಡ್ ಚಿಲ್ಲಿ. ಓಕೆ, ರೆಡ್ ಚಿಲ್ಲಿ ಹಾಕುವ ಅಂತ ಹೇಳ್ತಿದ್ದೀರಲ್ಲ. ಓಕೆ, ಇದು ನಾನಾವ್ರದ್ದು ಸ್ಪೆಷಲ್ಲಾಗಿ, ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಒಂದೂವರೆ ಸ್ಪೂನ್ ಅಷ್ಟು ಹಾಕಿ. ಒಂದೂವರೆ ಸ್ಪೂನ್ ಬೇಕಾ? ಓಕೆ, ಸಾಕಲ್ಲ? ಸಾಕು, ಸಾಕು. ಓಕೆ, ಇವಾಗ ನಾವು ರೆಡಿ ಮಾಡಿಟ್ಟಂತಹ ಮಸಾಲವನ್ನು ಅದಕ್ಕೆ ಆ್ಯಡ್ ಮಾಡುವ. ಓಕೆ, ರೆಡಿ ಮಾಡಿಟ್ಟಂತಹ ಮಸಾಲಲ್ಲ, ಜೊತೆಗೆ ಸ್ವಲ್ಪ ನಾನಾ ಮಸಾಲೆ ಸಿಕ್ಕಿದರೆ ಗಮ್ಮತ್ತು ಅಂತ ಹೇಳ್ತಿದ್ರು. ಹೌದು, ಸ್ವಲ್ಪ ನೀರು. ಓಕೆ, ಹಾಗಾದರೆ ಅದಕ್ಕೆ ಹಾಕೋಣ? ಹಾಂ, ಇದಕ್ಕೆ ಹಾಕು. ಬೇಕಾ? ಓಕೆ, ಓಕೆ, ಸಾಕು, ಸಾಕು, ಸಾಕು. ಓಕೆ, ಮಸಾಲೆ ಈಗ ಗ್ರೇವಿ ಆಗ್ತಾ ಉಂಟಲ್ಲ. ಹೌದು, ಇದು ನಮ್ಮಲ್ಲಿ ಹೇಗೆ ಚಪಾತಿ ಊಟಕ್ಕೆ ಕೂಡ, ಚಪಾತಿಗೆ ಮತ್ತು ಪರೋಟಕ್ಕೆ ಅದಕ್ಕೆಲ್ಲ ಒಳ್ಳೇದಾಗ್ತದೆ. ಥರ ಗ್ರೇವಿ ಟೈಪ್ ಮಾಡಿದರೆ ತುಂಬ ಒಳ್ಳೇದಾಗ್ತದೆ, ಪರೋಟಕ್ಕೆಲ್ಲ ಮ್ಯಾಚಿಂಗ್ ಎಲ್ಲ. ಹಾಂ, ಹೌದು. ಓಕೆ, ಚಿಕನ್ ಸಾರೆಲ್ಲ ಇದ್ದರೆ ನೀರು ದೋಸೆ ಕೂಡ ಒಳ್ಳೇದು. ನೀರು ದೋಸೆಗೆಲ್ಲ ಒಳ್ಳೆಲ್ಲ ಆದರೆ ತುಂಬ ಒಳ್ಳೇದಾಗ್ತದೆ. ನೀರು ದೋಸೆ ಮತ್ತು ಕಪ್ಪ ರೊಟ್ಟಿ, ಕಪ್ಪ ರೊಟ್ಟಿ. ಹಾಂ, ಹೌದು, ಅದಕ್ಕೆಲ್ಲ ತುಂಬ ಒಳ್ಳೇದಾಗ್ತದೆ. ಆ ಥರ ಎಲ್ಲ ಹೇಳಿದರೆ ನನಗೆ ಬಾಯಲ್ಲಿ ನೀರು ಆಗುತ್ತಂತಲ್ಲ. ಓಕೆ, ನೋಡಿ ಹೇಗೆ ಗೋಡಂಬಿ ಹಾಕಿ ಮಂದ ಬಂದಿದೆಲ್ಲ. ಹೌದು, ತೆಂಗಿನಕಾಯಿ ಹಾಕಿದಾಗೆ ಅದರ ಬಂದಿದೆ. ಈ ರೀತಿ ಸಹ ಮಾಡ್ಬೋದು ಅಂದರೆ ಇದನ್ನು ಜಾಸ್ತಿ ದಿನ ಇಡ್ಲಿಕ್ಕೆಲ್ಲ ಆಗೋದಿಲ್ಲ. ಇವಾಗ ನಾವು ನಾರ್ಮಲ್ ಆಗಿ ಚಿಕನ್ ಎಲ್ಲ ಮಾಡ್ತೇವಲ್ಲ, ಸೊ ಅದೆಲ್ಲ 2-3 ದಿನ ಎಲ್ಲ ಇಡ್ಬೋದು. ಬಟ್ ಇದನ್ನೆಲ್ಲ, ಹೌದು, ಇದನ್ನೆಲ್ಲ ನಾವು ಒಂದು ದಿನದಲ್ಲಿ, ಇವಾಗ ನಮಗೆ ಅರ್ಜೆಂಟಿಗೆಲ್ಲ ಮಾಡಿ ಹಾಗೆಲ್ಲ ಬೆಳಿಗ್ಗೆಯಿಂದ ಸಂಜೆ ಖಾಲಿ ಆಗುವಾಗ ಖಾಲಿ ಮಾಡಿ. ನಾನ್ ವೆಜ್ ಎಲ್ಲ ಇದ್ರೆ ಉಂಟಲ್ಲ ನಮ್ಮ ಮನೆಯಲ್ಲಿ, ನಾನ್ ವೆಜ್ ನೋರೆಲ್ಲ ಇದ್ರೆ ಅದು ಹೌದು ಖಾಲಿ ಆಗ್ತದೆ. ಹೌದು, ಹೌದು. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಸ್ವಲ್ಪ ಇದು ಒಟ್ಟಿ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿ ಅಂದರೆ ಬೇಯಬೇಕು. ಯಾಕಂದರೆ ಅದು ನಾವು ಟೊಮೆಟೊ ಹಾಕಿದ್ದೇವಲ್ವ, ಸೊ ಹಸಿ ಟೊಮೆಟೊವನ್ನು ಹಾಕಿದ ಕಾರಣ ಲೋ ಫ್ಲೇಮಲ್ಲಿ ಅದು, ಹಾಂ ಹೌದು, ನಿಧಾನವಾಗಿ ಬೇಯಬೇಕು, ಇಲ್ಲದಿದ್ದರೆ ಅದು ಹಸಿ ವಾಸನೆ ಬರ್ತದೆ. ಹೌದು, ಹೌದು. ಈರುಳ್ಳಿ ಎಲ್ಲ ಮೊದಲೇ ಅದನ್ನು ಫ್ರೈ ಮಾಡಿಕೊಂಡಿದ್ವಿ, ಟೊಮೆಟೊವನ್ನು ಮಸಾಲೆ ಇಡೋದು, ಮಸಾಲದಲ್ಲಿ ನಾವು ಇದು ಮಾಡಿ ಗ್ರೈಂಡ್ ಮಾಡಿದ್ದಲ್ಲ. ಓಕೆ, ಸೊ ಹಾಗೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ಕೂದಿ ಬಂದು ಹೇಗೆ ಬಂದು ನೋಡಿ, ಮೇಲ್ಗಡೆ ಎಲ್ಲ ಆಯಿಲ್ ಎಲ್ಲ ಬಿಟ್ಟು ಚೆನ್ನಾಗಿ ಬಂದಿದೆಲ್ಲ. ಹೌದು, ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಓಕೆ, ಇನ್ನು ಸರ್ವ್ ಮಾಡೋದಲ್ಲ. ಹೌದು, ಓಕೆ, ಸರ್ವ್ ಮಾಡಲಿಕ್ಕೆ ಸರ್ವ್. ಓಕೆ,
ಘೀ, ಬಿಸಿ ಬಿಸಿಯಾದಂಥ ಬ್ಯಾಚುಲರ್ ಚಿಕನ್ ಗ್ರೇವಿ. ಬ್ಯಾಚುಲರ್ ಚಿಕನ್ ಗ್ರೇವಿ ರೆಡಿ ಅಲ್ಲ, ಇದು ಬ್ಯಾಚುಲರ್ ಅಲ್ಲ, ಯಾರಿಗೆ ಬೇಕೋ ತಿನ್ಬೋದು. ಹಾಗೆ ಗಮ್ಮತ್ತಾಗಿ ಬಂದಿದೆ ನೋಡಿ, ಹೊಗೆ ಹೊಡೆಯುವಾಗಲೇ ಘಮ ಘಮ ಹಾಗೆ ಬರೋದು. ನೀರು ದೋಸೆ ಇದ್ರೆ ಫುಲ್ ಖಾಲಿ ಮಾಡೋದಲ್ಲ. ಓಕೆ, ಹಾಗಾದರೆ ಟೇಸ್ಟ್ ನೋಡುವಲ್ಲ. ಓಕೆ ನೋಡು. ಓಕೆ, ಧೀರಜ್ ಅವರು ಸಾಗರಾಗಿರುವಂತಹ ಬ್ಯಾಚುಲರ್ ಚಿಕನ್ ಗ್ರೇವಿ ರೆಡಿ ಮಾಡಿಬಿಟ್ಟಿದ್ರೆ, ಘಮ ಘಮ ಅಂತ ಹೊಡಿತುಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಚಿಕನ್ ಗ್ರೇವಿ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸು ಗೋಡಂಬಿಯನ್ನು ಹುರಿದು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಟೊಮ್ಯಾಟೊ ಸೇರಿಸಿ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಕೋಳಿ ಮಾಂಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಮೆಣಸಿನ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಓಕೆ, ಬ್ಯಾಚುಲರ್ ಚಿಕನ್ ಗ್ರೇವಿ ಹೇಗೆ ಮಾಡುತ್ತೆ ನೋಡಿದಾರಲ್ಲ, ಸ್ಪೆಷಲ್ ಆಗಿ ನಾವು ಹುಡುಗರು ಮಾಡಿದ್ರು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಯೋಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಅಡುಗೆ ಮನೆ, ನಮ್ಮದು ಹೊಸ ರಚು ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ, ಟೂ ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತು ದಾಲ್ ಸತ್ಯನ ಸೋಸ್, ಮೇಕ್ಅಪ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ ಕೆ ಟಿ ಸ್ಪೆಷಾಲಿಟಿ. ಎಸ್, ಧೀರಜ್ ಅವರು ಸಾಗರಾಗಿರುವಂತಹ ಏನು ಚಿಕನ್ ಐಟಮ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಬನಾನದಿಂದ ಒಂದು ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆಗಳು. ಎಸ್, ಈಗ ಬನಾನದಿಂದ ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ? ಬನಾನಾ ಡೆಸರ್ಟ್. ಬನಾನಾ ಡೆಸರ್ಟ್ ಅಂದರೆ ಇದು ಹೇಗೆ ಅಂದರೆ ಟೀ ಜೊತೆಗೆಲ್ಲ ತಿನ್ಲಿಕ್ಕೆ ಚಂದನ? ಹೌದು, ಟೀ ಅಂದರೆ ನಮಗೆ ಹೌದು ಊಟ ಜೊತೆ ಎಲ್ಲ ಊಟ ಹಾಗೆಲ್ಲ. ಗೆಸ್ಟ್ ಎಲ್ಲ ಯಾರಾದರೂ ಬಂದರೆ ಅವರಿಗೆಲ್ಲ ಅವರೇ ಮಾಡ್ಬೋದು. ಓಕೆ, ಅಂದರೆ ಇದು ನೀವೇ ರೆಡಿ ಮಾಡಿದ ಹೇಗೆ? ಹೌದು, ಇದು ಅಂದರೆ ಅದೇ ಮಾಮೂಲಿ ಎಲ್ಲರೂ ಕೂಡ ಮಾಡ್ತಾರೆ. ಈಗ ಮಳೆಗಾಲದಲ್ಲೆಲ್ಲ ಜಾಸ್ತಿ ಬನಾನ ಎಲ್ಲ ಸಿಕ್ಕಿದ್ರೆ, ಹಲಸಿನ ಹಣ್ಣೆಲ್ಲ ಸಿಕ್ಕಿದ್ರೆ, ಮಾವಿನ ಹಣ್ಣೆಲ್ಲ ಸಿಕ್ಕಿದ್ರೆ ರೆಡಿ ಮಾಡ್ತಾರೆ. ಬನಾನ ಕೂಡ ಈಗ ಸಿಗುತ್ತಲ್ಲ. ಹೌದು. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಮಾಡುವ ಈಗ ಫಸ್ಟ್? ಇವಾಗ ಫಸ್ಟ್ ಮಿಕ್ಸ್ ಬೇಕು ನಮಗೆ. ಫಸ್ಟಿಗೆ ಮಿಕ್ಸ್ ಬೇಕಾ? ಹಾಂ. ಓಕೆ, ಇವಾಗ ಇಲ್ಲಿ ನಾನು ನೇಂದ್ರ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ, ಬೇರೆ ಕೂಡ ತೆಗೆದುಕೊಳ್ಳಬಹುದು, ತೊಂದರೆ ಇಲ್ಲ. ಯಾವ್ದು ಬೇಕಾದ್ರೆ ಅವ್ರು ಯಾವುದು ಕೂಡ. ಓಕೆ, ಒಟ್ಟು ಬಾಳೆಹಣ್ಣು ಬೇಕು. ಹೌದು, ಬನಾನಾ ಡೆಸರ್ಟಿಗೆ ಬಾಳೆಹಣ್ಣು ಬೇಕು. ಹೌದು. ಇದಕ್ಕೆ ಸ್ವೀಟು ಬನಾನದ್ದೇ ಸಾಕಾಗುತ್ತಾ ಅಥವಾ ಸಕ್ಕರೆ ಹಾಕ್ಲಿಕ್ಕೆ ಮಾತ್ರ? ಸಕ್ಕರೆ ಕೂಡ ಹಾಕ್ಬೋದು, ಇಲ್ಲದಿದ್ರೆ ಬೆಲ್ಲ. ಬೆಲ್ಲ 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 ಹಾಕಿ ಮಾಡುವಂಥದ್ದು, ಬಟ್ ಇಲ್ಲದಿದ್ರೆ ಸಕ್ಕರೆಯನ್ನು ಕೂಡ ಹಾಕ್ಬೋದು. ಓಕೆ, ಬೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರ್ಬೋದು, ಚೆನ್ನಾಗಿ ಬರ್ತದೆ. ಹೌದು, ತುಂಬ ಟೇಸ್ಟಾಗಿ ಬರ್ತದೆ. ಟೇಸ್ಟಿಯಾಗಿ ಇರುತ್ತೆ. ಹೌದು. ಓಕೆ, ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲಲ್ಲ? ಇಲ್ಲ, ಏನು ಹಾಕ್ಲಿಕ್ಕಿಲ್ಲ. ಹೀಗೆ ಡ್ರೈ ಆಗಿ. ಹೌದು. ಚೆನ್ನಾಗಿ ಗ್ರೈಂಡ್ ಆಗಬೇಕು, ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ? ಇಷ್ಟು ಸಾಕು. ಎಸ್, ಆಲ್ಮೋಸ್ಟ್ ಪೇಸ್ಟ್ ಆ ಥರ ಆಗಿದೆಲ್ಲ. ಹೌದು. ಓಕೆ, ಇವಾಗ ಒಂದು ಪ್ಯಾನ್ ಬೇಕು. ಪ್ಯಾನ್ ಬೇಕಾ? ಓಕೆ, ಬನಾನದ ಸ್ಮೆಲ್ ಕೂಡ ಚೆನ್ನಾಗಿ ಉಂಟಲ್ಲ? ಹೌದು. ಹಾಗೆ ಮಿಕ್ಸಲ್ಲಿ ಇರೋದಾಗ ಒಲೆ ಉರಿಸ್ಬೇಕಲ್ಲ ಇದಕ್ಕೆ? ಆಲ್ ಹಾಕ್ಬೇಕು. ಹೌದು, ಇವಾಗ ನಾವು ಇದಕ್ಕೆ ಕೊಬ್ಬರಿಯನ್ನು ಹಾಕಬೇಕು. ಕೊಬ್ಬರಿ ಕೊಬ್ಬರಿ ಹೊರಟು. ಓಕೆ ಓಕೆ, ಇದು ಒಣ ಕೊಬ್ಬರಿ ಅಲ್ಲ? ಹೌದು, ಒಣ ಕೊಬ್ಬರಿ. ಹೌದು. ಮತ್ತೆ ನಾವು ಹೀಗೆ ಸಹ ಯೂಸ್ ಮಾಡ್ಬೋದು, ಅಂದ್ರೆ ಇನ್ನೊಂದು ನಾವು ನಾರ್ಮಲ್ ಆಗಿ ತೆಂಗಿನಕಾಯಿ ಉಂಟಲ್ಲ, ಅದನ್ನು ಅಂದ್ರೆ ಸ್ವಲ್ಪ ನೋಡಿ ಈ ರೀತಿ ನೈಸ್ ಆಗಿ ತುರಿದು ಹೊರ್ಕೊಳ್ಬೇಕು. ಹೌದೌದು, ಹೀಗೆ ಕೂಡ ಮಾಡ್ಬೋದು. ಇನ್ನೊಂದು ಇದು ನಮಗೆ ಲಾಸ್ಟಿಗೆ ನಾವು ಹಾಕ್ಲಿಕ್ಕೆ ಇರ್ತದೆ, ನಮಗೆ ಬೈಂಡಿಂಗ್ ಮಾಡ್ಲಿಕ್ಕೆ. ಇದು ಹೀಗೆ ಡ್ರೈ ಆಗಿ ಹೊರ್ಕೊಳ್ಬೇಕಾ? ಹೌದೌದು, ಡ್ರೈ ಆಗಿ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಸ್ವಲ್ಪ ಎಣ್ಣೆ ಇರ್ತದಲ್ಲ, ಫ್ರೈ ಮಾಡುವಾಗ ಸ್ವಲ್ಪ ಅದು ಎಣ್ಣೆ ಬಿಡ್ತದೆ. ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಹೌದು, ಎಣ್ಣೆ ಅಂಶ ಜಾಸ್ತಿ ಇರ್ತದೆ. ತೆಂಗಿನ ಎಣ್ಣೆ ಮಾಡೋದು ಕೂಡ ಹಾಗೆಲ್ಲ, ಕೊಬ್ಬರಿಯನ್ನು ಮಾಡಿ ಕೊಬ್ಬರಿಯನ್ನು ಯೂಸ್ ಮಾಡಿ. ಹಸಿಯಿಂದ ಸ್ವಲ್ಪ ಕಮ್ಮ. ಹಸಿಯಿಂದ ಆದರೆ ಸ್ವಲ್ಪ ನೀರು ಬಿಡ್ತದೆ. ಹೌದೌದು, ಇದು ನೋಡಿ ಎಷ್ಟು ನ್ಯಾಚುರಲ್ ಆಗಿರುತ್ತೆ ನೋಡಿ. ತೆಂಗಿನಕಾಯಿ ಹೇಳೋದು, ಬನಾನ ಕೂಡ ಸಿಗುತ್ತೆ. ಹೌದು, ನಾವೇನು ಗೋಧಿ ಹಿಟ್ಟು ಅಥವಾ ಮೈದಾ ಏನು ಹಾಕದೆ ಏನನ್ನು ಹಾಕ್ಲಿಕ್ಕಿಲ್ಲ. ಇದಂದ್ರೆ ನಮ್ಗೆ ತುಂಬಾ ಸುಲಭವಾಗಿ ಮಾಡಬಹುದು, ಮನೆಯಲ್ಲಿ ನಮ್ಗೆ ಮನೆಯಲ್ಲಿದ್ದ ಇಂಗ್ರೀಡಿಯಂಟ್ಸ್ ಅಲ್ಲಿ ನಮ್ಗೆ ಮಾಡಬಹುದು. ಹೆಲ್ತ್ ಕೂಡ ಒಳ್ಳೇದು ಅಂತ ಹೇಳ್ಬೋದು. ಹೌದು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಮತ್ತೆ ಇದು ನಮ್ಗೆ ಫ್ರಿಜ್ ಅಲ್ಲಿ ಇಟ್ಟು ಒಂದು 7-8 ದಿನ ನಾವು ಫ್ರಿಜ್ ಅಲ್ಲಿ ಇಟ್ಟು ಕೂಡ ತಿನ್ಬಹುದು, ಏನಾಗುದಿಲ್ಲ.
ನೋಡಿ, ಇವಾಗ ಇದು ಲೈಟಾಗಿ ಸ್ವಲ್ಪ ಬಿಸಿ ಆಗ್ತಾ ಬಂದಾಗ, ಅಂದರೆ ಜಾಸ್ತಿ ಬಿಸಿ ಮಾಡಿದರೆ ಸ್ವಲ್ಪ ಕಪ್ಪಾಗ್ತದೆ. ಈಗ ಲೋ ಫ್ಲೇಮಲ್ಲಿ ನಾವು ಬಿಸಿ ಮಾಡಿದ್ವಲ್ಲ, ಸೊ ನಂತರ ಇನ್ನು ನಾವು ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತ. ಹಾಂ, ಈಗ ಡೈರೆಕ್ಟ್ ಹಾಕೋದು? ಹೌದೌದು, ಡೈರೆಕ್ಟ್ ಇದಕ್ಕೆ ಹಾಕೋದು. ಓಕೆ. ಬಾಳೆಹಣ್ಣು ಫ್ರೆಶ್ ಆಗಿದ್ದು ಗೊತ್ತಾಗಲ್ಲ. ಹೌದು, ನಾವು ಏನೋ ಒಂದು ಕಡಲೆ ಹಿಟ್ಟು ಹಾಕಿದಾಗ ನೋಡಿ. ಹೌದು ಹೌದು. ಓಕೆ ಸಾಕ? ಹಾಂ ಸಾಕು. ನಂತರ ಇದಕ್ಕೆ ನಾವು ಬೆಲ್ಲವನ್ನು ಹಾಕಬೇಕು. ಬೆಲ್ಲವನ್ನು? ಹೌದು. ಅದು ಹಾಗೆ ನೀರು ಆಗ್ತದಲ್ಲ ಬೆಲ್ಲ? ನಾವು ಹೌದು, ಈಗ ಬನಾನ ಮತ್ತೆ ಬೆಲ್ಲವೆಲ್ಲ ಹಾಕ್ತೇವಲ್ಲ, ಸೊ ಅದು ಹಾಗೇನೆ ನೀರು ಆಗ್ತದೆ. ಹಾಗಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಟಷ್ಟು ಒಳ್ಳೇದು. ಹೌದು, ಇಲ್ಲ ಇದ್ರೆ ಬೇಗ ಬೇಗ ಕರಿ ಕರಿ ಆಗುತ್ತೆ. ಹೌದೌದು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪಾಕಪದ್ದಲ್ಲಿ ಇರೋದಿಲ್ಲ. ಹೌದು, ನಾವು ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ಅಂಟಂಟು ಟೈಪ್ ಬರಬೇಕಲ್ಲ. ಹೌದು, ಸೊ ಆ ರೀತಿ. ಮತ್ತು ಅದು ಬನಾನದ್ದು ಸ್ಮೆಲ್ ಸಹ, ಅಂದರೆ ಅದರದ್ದು ಹಸಿವಾಸನೆ ಸಹ ಇರ್ತದೆ. ಅದು ಅದು ಹೋಗೋ ತನಕ ಮಾಡ್ಕೊಳ್ಬೇಕಲ್ಲ. ಓಕೆ. ಮತ್ತು ಇದಕ್ಕೆ ಬೆಲ್ಲ ಸಹ ನಾವು ಕಪ್ಪು ಬೆಲ್ಲವನ್ನು ಹಾಕೋದು, ಅಂದರೆ ಇನ್ನೊಂದು ನಾರ್ಮಲ್ ಬೆಲ್ಲ ಬರ್ತದಲ್ಲ ಇದು, ಅದು ಸಹ ಹಾಕ್ಬೋದು. ಬಟ್ ಕಪ್ಪು ಬೆಲ್ಲ ಹಾಕಿದರೆ ಇನ್ನೂ ಕೂಡ ತುಂಬ ಟೇಸ್ಟ್ ಬರ್ತದೆ. ಹೌದಾ? ಹೌದು. ಕಲರ್ ಕೂಡ ಚೆನ್ನಾಗಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹೌದೌದು. ಇದು ಸ್ವಲ್ಪ ಹೀಗೆ ಫ್ರೈ ಆಗಿ ನೀರಿನಂಶ ಕೂಡ ಹೋಗಬೇಕು. ಹೌದು, ನೀರಿನಂಶ ಹೋಗಿ ಅದು ಒಂಥರ ಗಟ್ಟಿ ಗಟ್ಟಿ ಟೈಪ್ ಬರ್ತದೆ, ಒಂದು ಉಂಡೆ ಟೈಪ್ ಬರ್ತದೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕುವ. ಓಕೆ. ಹಾಗಾದರೆ ನಮ್ಮದು ಸ್ಪೆಷಲ್ ಆಗಿ ಕೆ ಸಿ ಅವರ ತುಪ್ಪ ಎಷ್ಟು? ಅರ್ಧ ಸ್ಪೂನ್ ಸಾಕ? ಹಾಂ, ಅರ್ಧ ಸ್ಪೂನ್ ಸಾಕು. ಸಾಕು ಸಾಕು. ಸಾಧಾರಣ ರೆಡಿ ಆಗ್ತಾ ಇರುವಾಗ ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆಯದು. ಹೌದು. ಓಕೆ. ಈ ಥರದ ಫುಡ್ ಎಲ್ಲ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ಳೋದಲ್ಲ. ಹೌದೌದು. ಈಗ ಇದು ಹಲ್ವಾ ಟೈಪ್ ಎಲ್ಲ ಮಾಡುವಂಥದ್ದಲ್ಲ, ಸೊ ಇದು ಸ್ವಲ್ಪ ಅಂದರೆ ಜಾಸ್ತಿ ಬೆಂಕಿ ಕೂಡ ಹಾಕಲ್ಲ. ಹೌದು, ನಿಧಾನಕ್ಕೆ ಮಾಡುವಂಥ, ನಿಧಾನದಲ್ಲಿ ಮಾಡುವಂಥದ್ದು. ನೋಡಿ, ಈ ರೀತಿ ಬರಬೇಕು. ನೋಡಿ, ಯಾವುದು ಕೂಡ ನೋಡಿ ಪ್ಯಾನಲ್ಲಿ ಅಂಟಿಕೊಂಡು ಎಲ್ಲ ಇರಬಾರ್ದು. ನೋಡಿ, ಎಲ್ಲ ಒಂದೇ ಟೈಪಲ್ಲಿ ನೋಡಿ, ಒಂದೇ ಕಡೆ ನೋಡಿ. ಈಗ ನಮ್ಮ ಕೂಡ ಇದಾಗಿಲ್ಲ ನೋಡಿ. ಹಾಂ, ಹೌದೌದು. ಆ ಥರ ಬಂದರೆ ನಮಗೆ ರೌಂಡ್ ಮಾಡಲಿಕ್ಕೆ ಕೂಡ, ರೌಂಡ್ ಮಾಡಲಿಕ್ಕೂ ಕೂಡ ನಮಗೆ ಈಸಿ ಆಗ್ತದೆ. ಚೆನ್ನಾಗಿ ಬಂದೆ ನೋಡಿ ನಾವು. ಹೌದು, ಬಾಳೆಹಣ್ಣಿಂದ ಕೂಡ ಈ ಥರದ. ಹೌದು, ಮಾಡ್ಬೋದು. ಡೆಸರ್ಟ್ ಮಾಡುವಂಥ ಇವಾಗ ನಿಮ್ಮ ಕೈ ರುಚಿಯಿಂದ ಗೊತ್ತಾಗುತ್ತೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಆಫ್ ಮಾಡೋದಾ? ಆಫ್ ಮಾಡೋದು. ಸಾಕು. ಇದನ್ನು ಈಗ ನೋಡಿ, ಇದು ಸ್ವಲ್ಪ ತಣ್ಣಗಾಗುವಷ್ಟು ಸ್ವಲ್ಪ ವೇಯ್ಟ್ ಮಾಡಬೇಕು, ಒಂದು 2 ನಿಮಿಷ. ಅಂದರೆ ನಮಗೆ ಉಂಡೆ ಮಾಡಲಿಕ್ಕೆ ಎಷ್ಟು ಬಿಸಿ ಉಂಟು ಅಷ್ಟು ಬೇಗ ಬೇಗ ಮಾಡಿದ್ರೆ ಕೈ ಕೂಡ ಬಿಸಿ ಬಿಸಿ ಹೋಗ್ಬೋದಲ್ಲ. ಓಕೆ. 1-2 ನಿಮಿಷ ತಣ್ಣಾಗ ನಂತರ ನಂತರ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಬೇಕು. ಹಾಂ, ಮೇಲ್ಗಡೆ. ಓಕೆ. ಹಾಂ, ಲಾಸ್ಟಿಗೆ ಹಾಕ್ಕೊಂಡ್ರೆ ಆಯ್ತು. ಹೌದು, ಲಾಸ್ಟಿಗೆ ಹಾಕಲಿಕ್ಕೆ. ಓಕೆ. ಹಾಗೆ ಒಂದೊಂದು ಏಲಕ್ಕಿ ಬಾಯಿಗೆ ಸಿಗಲಿ ಅಂತ. ಹೌದು, ಏಲಕ್ಕಿಯನ್ನು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಓಕೆ. ಆಲ್ಮೋಸ್ಟ್ ಆಗಿದೆಲ್ಲ. ಇವಾಗ ಏಲಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡಿದ್ವಲ್ಲ, ಇನ್ನು ಇದನ್ನು ನಾವು ತೆಗೆಯುವ, ಪ್ಲೇಟಿಗೆ ಹಾಕುವ. ಓಕೆ. ಈಗಂತೂ ಗಮಲಾಗಿ ಹಾಗೆ ನೋಡುವಾಗ ತಿನ್ನಬೇಕು ಅಂತ ಅನಿಸ್ತಾ ಉಂಟಲ್ಲ. ಹೌದು. ಇದೀಗ ಆರಿದ ನಂತರ? ಹೌದು, ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ. ಹ್ಞೂ, ತಣ್ಣಾದ ನಂತರ ಆಮೇಲೆ ಏನು ತೆಂಗಿನಕಾಯಿ ಹಾಕಿ ನೀವೇನೇ ಮತ್ತೆ ನಾವು ಅದನ್ನು ಉಂಡೆ ಮಾಡೋದು. ಉಂಡೆ ಮಾಡಿದ ನಂತರ ಇದು ತೆಂಗಿನ ತುರಿ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಅದನ್ನು ಉರುಳಿಸಿ ಆಮೇಲೆ ಒಂದೊಂದೇ ಬಾಯಿ ಹಾಕಿ ಕಾರಣಲ್ಲ. ಓಕೆ. ಇವಾಗ ತಣ್ಣಗಾದ ನಂತರ ಇನ್ನು ಇದನ್ನು ನಾವು ಉಂಡೆ ಮಾಡುವ ಕಾರ್ಯಕ್ರಮ ಅಲ್ಲ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ತುಪ್ಪವನ್ನು ಸ್ವಲ್ಪ ಕೈಗೆ ಹಚ್ಚಿ. ಓಕೆ. ಮತ್ತೆ ಇದನ್ನು ನಾವು ಅಂದರೆ ಆಪ್ಷನಲ್ ಇದು, ತುಪ್ಪ ಹಾಕಿದ್ರು ಕೂಡ ಹಾಕದಿದ್ರು ಕೂಡ ನಡೀತದೆ. ಬಟ್ ಅದು ನಮ್ಮ ಕೈಗೆ ಬರಲಿ ಅಂತ. ಹೌದೌದು. ಉಂಡೆ ಚೆನ್ನಾಗಿ ಬರೋದಕ್ಕೋಸ್ಕರ ನಾವು ಸ್ವಲ್ಪ ಇದು ಮಾಡಬೇಕು. ಓಕೆ. ಆ ಥರ ಉಂಡೆ ಮಾಡಿಕೊಂಡು. ಹೌದು, ಉಂಟು, ನಿಧಾನಕ್ಕೆ ಮಾಡಬೇಕಲ್ಲ. ಹೌದು ನೋಡಿ, ಈ ಟೈಪು ಬರ್ತದೆ ನೋಡಿ. ಈ ಟೈಪ್ ಬಂದು ಕೊಬ್ಬರಿಗೆ ಉರುಳಿಸ್ಬೇಕು ನೋಡಿ. ಈ ರೀತಿ ಆ ಥರ ಕೊಬ್ಬರಿ ಮೇಲ್ಗಡೆ ಸಿಕ್ಕಿದ್ರೆ ಉಂಟಲ್ಲ, ಒಂದೇ ಸಲ ಖಾಲಿ ಮಾಡ್ಬೋದು. ಹೌದು ನೋಡಿ, ಈ ರೀತಿ. ಓಕೆ. ಮತ್ತು ಇದನ್ನು ಸೈಡಲ್ಲಿ ಸಾಗಲಾಗಿ ಕಾಣ್ತಾಂಡು ನೋಡಿ. ಹೌದು, ನಮಗೆ ಬೇಕಾದ ಸೈಜಲ್ಲಿ ಉಂಡೆ ಮಾಡ್ಕೊಂಡು. ಹೌದು, ಬೇಕಾದ ಸೈಜಲ್ಲಿ ನಮಗೆ ಮಾಡ್ಬೋದು. ಓಕೆ. ಈ ಥರ ಕೊಬ್ಬರಿ ಹಾಕ್ಕೊಳ್ಬೇಕಾದ್ರೆ ಕೊಬ್ಬರಿನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ. ಹಸಿ ಆದರೆ? ಹೌದೌದು, ಹಸಿ ಆದರೆ ಅಷ್ಟು ಒಳ್ಳೇದಾಗೋದಿಲ್ಲ. ಓಕೆ. ಆಲ್ಮೋಸ್ಟ್ ಉಂಡೆ ಅಂತೂ ರೆಡಿ ಆಗಿದೆ. ಹೌದು ನೋಡಿ, ಖಾಲಿ 3 ಬಾಳೆಹಣ್ಣಿನಲ್ಲಿ. ಹೌದು, ಎಷ್ಟು ಉಂಡೆ ಮಾಡ್ಬೋದಲ್ಲ. ಹೌದು, ನಾವು ಹೊರಗಡೆಯಿಂದ ತಗೊಂಡೋದ್ರೆ ಇದಕ್ಕೆ ಒಂದು 200 ರೂಪಾಯಿ ಎಲ್ಲ ತಗೊಳ್ಬೋದು, 300 ರೂಪಾಯಿ ತಗೊಳ್ತೇವೆ. ಹೌದು, ಮನೆಯಲ್ಲಾದರೆ ಈಸಿಯಲ್ಲಿ ಈಸಿಯಾಗಿ ನಮಗೆ ಮಾಡ್ಬೋದು. ಮನೆಯಲ್ಲಿದ್ದ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ನಮಗೆ ಮಾಡ್ಬೋದು. ಖಾಲಿ 3 ಬಾಳೆಹಣ್ಣು. ಹೌದು.
ಅಕ್ಕಿ, ಸ್ಪೆಷಲಾಗಿ ಬಾಳೆಹಣ್ಣಿನ ಡೆಸರ್ಟ್. ಬಾಳೆಹಣ್ಣಿನ ಡೆಸರ್ಟ್ ಸಾಗರಾಗಿ ಉಂಟು ನೋಡಿ. ನೋಡಲಿಕ್ಕೆ ನಾವೀಗ ನಾರ್ಮಲಾಗಿ ಬೇಕರಿಯಿಂದ ತಗೊಂಡು ಬಂದು ಒಟ್ಟಾಗಿ ಉಂಟಲ್ಲ, ಮೇಲ್ಗಡೆ ತೆಂಗಿನಕಾಯಿ ಎಲ್ಲ ಹಾಕಿ ಗಮ್ಮತ್ ಇರ್ಬೋದು. ಟೆಸ್ಟ್ ನೋಡೋದಾದರೆ ಓಕೆ ಓಕೆ, ಧೀರಜ್ ಅವರು ಸಾಗರಾಗಿರುವಂತಹ ಬಾಳೆಹಣ್ಣಿನ ಡೆಸರ್ಟ್ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡ್ಲಿಕ್ಕೆ ಕೂಡ ಅಷ್ಟೇ ಸಾಗರಾಗಿ ಉಂಟು, ಮೇಲ್ಗಡೆ ತೆಂಗಿನಕಾಯಿ ಎಲ್ಲ ಹಾಕಿ ಗಮ್ಮತ್ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಬನಾನಾ ಡೆಸರ್ಟ್ ತಯಾರಿಸುವ ವಿಧಾನ. ಮೊದಲು ಎರಡು ನೇಂದ್ರ ಬಾಳೆಹಣ್ಣನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಕೊಬ್ಬರಿ ತುರಿಯನ್ನು ಸಣ್ಣ ಉರಿಯಲ್ಲಿ ಘಮ ಬರುವವರೆಗೂ ಹುರಿಯಿರಿ. ನಂತರ ಬಾಳೆಹಣ್ಣಿನ ಪೇಸ್ಟ್ ಬೆಲ್ಲ ಹಾಕಿ ಬೆರೆಸಿಕೊಳ್ಳಿ. ಪಾಕ ಬರುವವರೆಗೂ ಬೇಯಿಸಿ. ಮಧ್ಯದಲ್ಲಿ ತುಪ್ಪವನ್ನು ಹಾಗೂ ಏಲಕ್ಕಿ ಸೇರಿಸುತ್ತಾ ಹುರಿದು ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿ ಕೊಬ್ಬರಿ ತುರಿಯಲ್ಲಿ ಹೊರಳಿಸಿ. ಈಗ ರುಚಿ ರುಚಿಯಾದ ಬನಾನಾ ಡೆಸರ್ಟ್ ರೆಡಿ. ಓಕೆ, ಅಡುಗೆ ಅಂತೂ ರೆಡಿಯಾಗಿದೆ. ಎರಡು ಅಡುಗೆ ಕೂಡ ನಮ್ಮ ಮುಂದೆ ಇದೆ. ಯಾವ್ದು ನೋಡು ಫಸ್ಟ್ ಟೇಸ್ಟ್? ಫಸ್ಟ್ ಚಿಕನ್ ನೋಡು. ಓಕೆ, ಫಸ್ಟ್ ಖಾರ ನೋಡಿ ಆಮೇಲೆ ಸ್ವೀಟಿಗೆ ಹೋಗ್ಬಂದಿರಾ? ಓಕೆ ತಗೊಳ್ಳಿ ನೀವು ಕೂಡ. ಇದೆಲ್ಲ ಊಟ ಜೊತೆ ಎಲ್ಲ ಚೆಂದ ಅಂತ ಹೇಳ್ತಿದ್ದಲ್ಲ, ಊಟ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ, ಎಲ್ಲದಕ್ಕೂ ಮ್ಯಾಚಿಂಗ್ ಅಲ್ಲ. ಹೌದು ಹೌದು. ಆಹಾ, ಬೇವಿ ಕೂಡ ಹಾಗೆ ಬಂದಿದೆ ನೋಡಿ, ಸಾಗರಾಗಿ ಬಂದಿದೆ. ಆಮೇಲಾಗಿ ತೆಂಗಿನಕಾಯಿಂದ ಮಾಡೋದಕ್ಕಿಂತ ಈ ಥರ ಕ್ಯಾಶು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಅಂತ ಗೊತ್ತಾಗ್ತಾನಲ್ಲ. ಅದರಲ್ಲಿ ಅಂತೂ ನೀವು ನಡಪಾಕರು ಧೀರಜರು, ನಾವು ಹುಡುಗರೆಲ್ಲ ಮಾಡಿದರೆ ಅಡುಗೆ ಇನ್ನೂ ಚೆನ್ನಾಗಿ ಅಂತ ಹೇಳ್ಬೋದಲ್ಲ. ಸಕಾಲಾಗಿ ಬಂದಿದೆ. ನೀರು ದೋಸೆ ಎಲ್ಲ ಪಕ್ಕ ಹೇಳಿ ಮಾಡ್ಸಿ ಅಂತ ಹೇಳ್ಬೋದಲ್ಲ. ಚೆನ್ನಾಗಿದೆ. ಈಗ ನಂದು ಸ್ವೀಟ್ ಅಲ್ಲ, ಸ್ವೀಟ್ ನೋಡಿ ಸರಿ, ಹೀಗೆ ತಗೊಂಡು ಹೀಗೆ ತಿನ್ಬೇಕಲ್ಲ. ಹೌದು, ಬಾಳೆಹಣ್ಣಿನ ಡೆಸರ್ಟ್ ಅಲ್ಲ. ಇದಂತೂ ಗಮ್ಮದುಂಟು. ಹೌದು, ನಿಮ್ಮ ಎಕ್ಸ್ಪ್ರೆಷನ್ ನೋಡುವಾಗಲೇ ಗೊತ್ತಾಗುಂಟು. ಹೌದು, ಹಾಗೆ ಫುಲ್ ಹಾಕಿ ತಿನ್ಬೋದಲ್ಲ. ಹೌದು ಹೌದು, ತುಂಬ ಒಳ್ಳೆಯದು, ಭಯಂಕರ ಟೇಸ್ಟ್ ಉಂಟು. ಇದಂತೂ ನೀವು ಕೊಟ್ಟರೆ ಫುಲ್ ಖಾಲಿ ಮಾಡ್ಬೋದು. ಆಮೇಲೆ ಫುಲ್ ಖಾಲಿ ಮಾಡುವ. ಎರಡು ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದರಲ್ಲಿ ಚಿಕನ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ವೆಜ್ನವರಿಗೆ ನೀವೊಂದು ಬಾಳೆಹಣ್ಣಿದ್ದು ಡೆಸರ್ಟ್ ಕೂಡ ಮಾಡಿದ್ರು, ಅದು ಕೂಡ ಟೇಸ್ಟಿಯಾಗಿದೆ ಮಾಡಿದ್ರು. ಹೌದು, ನಾರ್ಮಲಾಗಿ ಈ ಥರದ ಡೆಸರ್ಟ್ ನಾನು ಫಸ್ಟ್ ಟೈಮ್ ನೋಡಿದ್ದು, ಹಾಗಾಗಿ ಇನ್ನೊಂದು ವೀಕ್ಷಕರಿಗೆ ಕೂಡ ಒಂದು ಕಲ್ತಾಗಿ ಕೂಡ ಆಯ್ತಲ್ಲ. ಹೌದು, ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ತುಂಬ ಖುಷಿ ಆಯಿತು, ನನಗೂ ಕೂಡ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದದ್ದು. ಹೌದಾ? ಹೌದು. ಓಕೆ, ಲಾಸ್ಟ್ ಟೈಮ್ ನಾನು ಲಿವರ್ ಗ್ರೀನ್ ಮಸಾಲೆನ ಒಂದು ಮಾಡಿದ್ದೆ. ಹಾಂ, ಚೆನ್ನಾಗಿತ್ತು. ನಮಗೆ ಕೂಡ ಅಂದರೆ ಸ್ಪೆಷಲಾಗಿ ಚಿಕನ್ ಐಟಮ್ ಎಲ್ಲರೂ ಮಾಡ್ತಾರೆ, ಆದರೆ ಈ ಥರ ಬಾಳೆಹಣ್ಣು ಇದೆಲ್ಲ ಮಾಡೋದು ಕಡಿಮೆ ಅಲ್ಲ. ಹೌದು, ಅಂದರೆ ಬಾಳೆಹಣ್ಣು ತಿಂತೇವೆ, ಈ ಥರ ಡೆಸರ್ಟ್ ಎಲ್ಲ ಮಾಡೋದು ಕಮ್ಮಿ. ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎರಡು ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಮ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಚಿಕನ್ ಅಂದ ಮೇಲೆ ಅದಕ್ಕೆ ರೈಸ್ ಬೇಕೇ ಬೇಕಲ್ಲ, ಹಾಗಾಗಿ ಸಂತೋಷ್ ರೈಸ್ ಮಿತ್ರ ಅವರ ಟೂ ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಓಕೆ, ರೈಸ್ ಕೊಟ್ಟ ಮೇಲೆ ಅದಕ್ಕೆ ಏನಾದರೂ ಪದಾರ್ಥ ಮಾಡಲೇಬೇಕಲ್ಲ. ಈಗ ಚಿಕನ್ ಐಟಮ್ಗೆಲ್ಲ ಮಸಾಲೆ ಅಂತೂ ಬೇಕೇ ಬೇಕು. ನಾನಾ ಅವರ ಸ್ಪೆಷಲ್ ಆದಂತಹ ಮಸಾಲೆ ಇದೆ, ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಧೀರಜ್ ಅವರು ಸಾಗರಾಗಿರುವಂತಹ ಬ್ಯಾಚುಲರ್ ಚಿಕನ್ ಗ್ರೇವಿ ಮತ್ತು ಇನ್ನೊಂದು ಬನಾನಾದಿಂದ ಸ್ಪೆಷಲ್ ಆಗಿ ಬನಾನಾ ಡೆಸರ್ಟ್ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ 50 ನಿಮಿಷಕ್ಕೆ ನಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಟೂ ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.